ದೇವಸ್ಥಾನ ಪೂಜೆಯನ್ನ ನೆರವೇರಿಸೋಕೆ ದೊಡ್ಡಗೌಡರ ಕುಟುಂಬ ಮುಂದಾಗಿರುವಂತದ್ದು ದೇವೇಗೌಡರ ಕುಟುಂಬದಿಂದ ಮಾವಿನಕೆರೆ ರಂಗನಾಥ ಬೆಟ್ಟದಲ್ಲಿ ವಿಶೇಷವಾದಂತ ಪೂಜೆಯನ್ನ ನೆರವೇರಿಸಲಾಗ್ತಿದೆ ಎಚ್ಡಿಡಿ ಚನ್ನಮ್ಮ ಭವಾನಿ ರೇವಣ್ಣ ಎಚ್ಡಿ ರೇವಣ್ಣ ಕೂಡ ಈ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ದೇಗುಲದ ಬಳಿ ದೇವತಾ ಸ್ತೋತ್ರ ಪಠಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ 20 ನಿಮಿಷಗಳ ಕಾಲ ಸ್ತೋತ್ರ ಪಠಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ ನೋಡಿ ದೇವೇಗೌಡರ ಕುಟುಂಬ ಅಂತ ಅಂದ್ರೆ ಅದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ನಾವು ಬಹಳಷ್ಟು ಬಾರಿ ಗಮನಿಸುತ್ತೀವಿ ಕೂಡ ರೇ ದೇವಸ್ಥಾನ ದೇವರು ದೇವರ ಆಚರಣೆ ಇತ್ರದಲ್ಲ ಜಾಸ್ತಿ ಮಹಾನ್ ದೈವಭಕ್ತ ದೇವೇಗೌಡರು ಅನ್ನೋದು ಗೊತ್ತಿರುವಂತ ವಿಚಾರ ಇದೀಗ ಅವರ ಮೊಮ್ಮಗ ಸಂಕಷ್ಟ ಕಾಲದಲ್ಲಿ ಇರುವಂತದ್ದು ಅನ್ನಿಟ್ಟಿನಲ್ಲಿ ಇವತ್ತು ವಿಶೇಷವಾದಂತ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಇದರಲ್ಲಿ ರೇವಣ್ಣ ಅವರು ಭವಾನಿ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರು ಸೂರಜ್ ಅವರು ಮತ್ತು ದೇವೇಗೌಡರು ಎಲ್ಲರೂ ಕೂಡ ಭಾಗಿಯಾಗಿದ್ರು ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಲಾಗಿದೆ ಇದರಲ್ಲಿ 20 ನಿಮಿಷಗಳ ಕಾಲ ಸ್ತೋತ್ರವನ್ನ ಪಠಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ ನೋಡಿ ಈ ವಯಸ್ಸಿನಲ್ಲೂ ಕೂಡ ಮೊಮ್ಮಗನಿಗಾಗಿ ಅವರು ವಿಶೇಷವಾದಂತ ಪೂಜೆಯನ್ನ ಹಮ್ಮಿಕೊಂಡಿದ್ದಲ್ಲದೆ 20 ನಿಮಿಷಗಳ ಕಾಲ ಸ್ತೋತ್ರ ಪಠಿಸಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಇವತ್ತು ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ದೊಡ್ಡಗೌಡರ ಕುಟುಂಬದಿಂದ ಹಮ್ಮಿಕೊಳ್ಳಲಾಗಿತ್ತು ಒಂದ್ ಕಡೆಯಲ್ಲಿ ಮೊಮ್ಮಗನ ಸಂಕಷ್ಟದ ಪರಿಸ್ಥಿತಿ ಇನ್ನೊಂದ್ ಕಡೆಯಲ್ಲಿ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರು ಆಗಿರುವಂತದ್ದು ಸೊ ಈ ನಿಟ್ಟಿನಲ್ಲಿ ದೇವೇಗೌಡರು ಯಾವ ರೀತಿಯಾಗಿ ಪೂಜೆಯಲ್ಲಿ ಭಾಗಿಯಾದ್ರು ಏನಿತ್ತು ಈ ಪೂಜೆಯ ವಿಶೇಷತೆ ನಿತ್ಯ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ರಂಗನಾಥ ಬೆಟ್ಟದಲ್ಲಿ ಇವತ್ತು ದೇವೇಗೌಡರ ಕುಟುಂಬದಿಂದ ಒಂದು ರೀತಿ ದೇವರ ಮನೆ ಆಗಿರ್ಬೋದು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ನಿನ್ನೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅನರ್ಹ ಪ್ರಕರಣ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಇವತ್ತು ಮಾಜಿ ಪ್ರಧಾನಿ ಶ್ರೀ ದೇವೇಗೌಡರ ಕುಟುಂಬ ಶ್ರಾವಣ ಶನಿವಾರ ಹಿನ್ನೆಲೆಯಲ್ಲಿ ಇವತ್ತು ದೇವರ ಮೊರೆಯನ್ನು ಕೂಡ ಹೋಗಿರುವಂತದ್ದು ಯಾಕಂತಂದ್ರೆ ಅವರು ಕಳೆದ ವಾರ ಕೂಡ ದೇವಸ್ಥಾನಕ್ಕೆ ಬರಬೇಕಿತ್ತು ಕಾರಣಾಂತರಗಳಿಂದ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಬಟ್ ಇವತ್ತು ಬೆಳಿಗ್ಗೆಯಿಂದಲೇ ಅಂದ್ರೆ ಸುಮಾರು 9 ಗಂಟೆಗೆ ದೇವೇಗೌಡರ ಕುಟುಂಬ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಕೂಡ ಬರುತ್ತೆ ನಂತರದಲ್ಲಿ ಅಲ್ಲಿ ದೇವರ ಮರವಾಗಿರ್ತಕ್ಕಂಥದ್ದು ಸುಮಾರು 20 ನಿಮಿಷಗಳ ಕಾಲ ದೇವೇಗೌಡರು ಏನು ಸ್ತೋತ್ರಗಳನ್ನು ಕೂಡ ಓದ್ತಾರೆ ನಂತರದಲ್ಲಿ ಏನು 1.5 ಗಂಟೆಗಳ ಕಾಲ ಸತತವಾಗಿ ಪೂಜೆಯನ್ನು ಕೂಡ ಮಾಡುವಂಥದ್ದು ಇವತ್ತು ಬೆಳಿಗ್ಗೆ 8 ಗಂಟೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ದೇವೇಗೌಡರನ್ನ ಒಂದು ಬಾರಿ ಭೇಟಿ ಮಾಡಿ ನಂತರದಲ್ಲಿ ಅವರು ಬೆಂಗಳೂರಿಗೆ ಹೊರಟರು ಅನ್ನುವ ಮಾಹಿತಿಯನ್ನು ಕೂಡ ಅವರ ಕುಟುಂಬದಕ್ಕೂ ಈಗಾಗಲೇ ಹೇಳಿರುವಂತದ್ದು ಈಗ ಸದ್ಯಕ್ಕೆ ಏನು ಅನರ್ಹತೆ ಪ್ರಕರಣ ಇದೆಯಲ್ಲ ಆ ಜಡ್ಜ್ಮೆಂಟ್ ಕಾಪಿ ಕೂಡ ನನ್ನ ಕೈ ತಲುಪಿಲ್ಲ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗ ಏನು ಕೂಡ ಮಾತಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಸುಪ್ರೀಂ ಕೋರ್ಟ್ಗೆ ಸ್ವಾಭಾವಿಕವಾಗಿ ಹೋಗ್ಬೋದು ಅನ್ನುವ ಮತ್ತನ್ನು ಕೂಡ ಆ ಮಾಹಿತಿಯನ್ನು ಕೂಡ ಈಗ ಸ್ವತಃ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹೇಳಿರುವಂತದ್ದು ಒಟ್ಟಾರೆ ಇವತ್ತು ಭವಾನಿ ರೇವಣ್ಣ ಆಗ್ಬೋದು ಮತ್ತೆ ಏನು ಎಂಎಲ್ ಸೂರಜ್ ರೇವಣ್ಣ ಆಗ್ಬೋದು ಭವಾನಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆಗ್ಬೋದು ಎಲ್ರು ಕೂಡ ಇವತ್ತು ಒಟ್ಟಾರೆ ಒಂದುಗೂಡಿ ಮಾವಿನಕೆರೆ ರಂಗನಾಥನ ಮರ ಹೋಗಿರ್ತಕ್ಕಂಥದ್ದು ಒಂದು ಕಡೆ ಶ್ರಾವಣ ಶನಿವಾರ ಹಿನ್ನೆಲೆಯಲ್ಲಿ ದೇವರ ಮನೆ ಹೋಗುವಂತದ್ದು ಸಾಮಾನ್ಯ ಬಟ್ ಇವತ್ತು ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ದೇವರ ದರ್ಶನವನ್ನು ಕೂಡ ಮಾಡಿರುವಂತದ್ದು ಸತತವಾಗಿ 1.5 ಗಂಟೆಗಳ ಕಾಲ ಪೂಜೆ ಮಾಡಿರುವಂತದ್ದು ಅದರಲ್ಲೂ ಸ್ತೋತ್ರ 20 ನಿಮಿಷಗಳ ಕಾಲ ಸ್ತೋತ್ರವನ್ನು ಕೂಡ ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾಡಿರುವಂತದ್ದು ನಿತಿ ಓಕೆ ಧನ್ಯವಾದ ಪ್ರಕಾಶ್ ತಮ್ಮ ಡೀಟೇಲ್ಸ್ ಹಾಕಿ